ಸಣ್ಣ ವ್ಯಾಪಾರಸ್ಥರಿಗೆ ಸರ್ಕಾರದ ಸೌಲಭ್ಯ ದೊರೆಯಲೇಬೇಕು ಬೆಳಕೆಹಳದಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಭೀಮಪ್ಪ ಗಡಾದ್ ಸಲಹೆ ಕಳೆದ 2 ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ಜಾತ್ರೆ ಉತ್ಸವ ಹಬ್ಬ ಹರಿದಿನಗಳಂದು ಬೀದಿಯಲ್ಲಿ ಕುಳಿತು ವ್ಯಾಪಾರ ಮಾಡುವ ಸಣ್ಣ ಬೀದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲಾಗದೆ ಲಾಕ್ಡೌನ್ ಸಂದರ್ಭದಲ್ಲಿ ಹಾನಿಯಾಗಿದ್ದು ಸರ್ಕಾರ ಅಲೆಮಾರಿ ವ್ಯಾಪಾರಸ್ಥರಿಗೆ ಸಕಲ ಸೌಲಭ್ಯ ಕಲ್ಪಿಸಬೇಕೆಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಭೀಮಪ್ಪ ಗಡಾದ್ ತಿಳಿಸಿದರು ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳದ ಕುಸುಮಾವತಿ ಮಿರ್ಜಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಏರ್ಪಟ್ಟ ಜಾತ್ರೆ ಉರುಸು ಫಿರ್ತಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಪ್ರಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿದ್ಯಾದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ನಿಪ್ಪಾಣಿಯ ಮಾಜಿ ಶಾಸಕ ಕಾಕಾಸಾಹೇಬ್ ಪಾಟೀಲ್ ಸುಭಾಷ್ ಜೋಶಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ರಾವ್ ಚಿಂಗಳೆ ಗ್ರಾಮ ಪಂಚಾಯತ್ ಸದಸ್ಯ ದತ್ತಕುಮಾರ್ ಪಾಟೀಲ್ ಹಾಗೂ ವೇದಿಕೆಯಲ್ಲಿನ ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಹಾಗೂ ಕ್ಷೇಮಾಭಿವೃದ್ಧಿ ಸಂಘಟನೆಯ ನಾಮಫಲಕದ ಉದ್ಘಾಟನಾ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಾಕಾಸಾಹೇಬ್ ಪಾಟೀಲ್ ಮಾತನಾಡಿ ತಮಗೆ ಸೌಲತ್ತುಗಳನ್ನು ಪಡೆಯಬೇಕಾದರೆ ಸಣ್ಣ ವ್ಯಾಪಾರಸ್ಥರು ಒಗ್ಗಟ್ಟಾಗಿ ಸಂಘಟನೆಯ ಮಾಧ್ಯಮದಿಂದ ಹೋರಾಟ ನಡೆಸಿದರೆ ಮಾತ್ರ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತವೆ ಆದ್ದರಿಂದ ತಮ್ಮ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಿ ಹೋರಾಟ ಮಾಡಿ ನಾವು ತಮ್ಮ ಬೆಂಬಲಕ್ಕೆ ನಿಲ್ಲುವುದಲ್ಲದೆ ಸಕಲ ಸೌಲಭ್ಯಗಳನ್ನು ಕಲ್ಪಿಸುತ್ತೇವೆ ಎಂದರು ಸಮಾರಂಭದಲ್ಲಿ ಸುಭಾಷ್ ಜೋಶಿ ರಾಜು ವಡ್ಡರ್ ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾದೇಸಾಯಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜತ್ರಾಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೋಹನ್ ಭ್ಯೂಸೆ ಸದಲ್ಗಾ ಪುರಸಭಾ ಅಧ್ಯಕ್ಷ ಅಭಿಜಿತ್ ಪಾಟೀಲ್ ಗಳದ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಜಯ್ ಕಾಕೆ ಉಪಾಧ್ಯಕ್ಷೆ ಪೂಜಾ ಹೆಗಡೆ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಮಧುಕರ್ ಕಾರ್ಯದರ್ಶಿ ನಾಸೀರ್ ಹುಸೇನ್ ಅತ್ತಾರ್ ಸಂಚಾಲಕ ಮಹೇಶ್ ಸೋಣವನೆ ಪ್ರಶಾಂತ್ ಕಾಮಕರ್ ದಸ್ತಗೀರ್ ನಿಡಸೋಸಿ ಅಬ್ಬಾಸ್ ಉಸ್ಮಾನೆ ಜಯಶ್ರೀ ಅವಟೆ ರೇಖಾ ಘೋಟನೆ ಇಮ್ರಾನ್ ಪಟೇಲ್ ಸೇರಿದಂತೆ ಸುತ್ತಲಿನ ಹಳ್ಳಿಗಳ 2000 ಕ್ಕೂ ಅಧಿಕ ಸಣ್ಣ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಫಿರ್ತಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಿಯಾಜ್ ಮಕಾಂದಾರ್ ಸರ್ವರನ್ನು ಸ್ವಾಗತಿಸಿದರು ಪದ್ಮಶ್ರೀ ನಾರೆ ಕಾರ್ಯಕ್ರಮ ನಿರೂಪಿಸಿದರು ಜ್ಯೋತಿ ಶಿಂದೆ ವಂದಿಸಿದರು ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಸಿಗತಕ್ಕಂತ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ತುಂಬಾ ತೊಂದರೆಯಲ್ಲಿದ್ದಾರೆ ಕೆಲವು ಜನ ಅಂತಾರೋ ಅವ್ರಿಗೇನ್ ಜಾಗ ಬಾಡಿಗೆ ಇಲ್ಲ ಆಸ್ಪತ್ರೆ ಪಡೆದವರ ಕೊಟ್ಟ ಲಾಭ ಮಾಡ್ಕೊಂಡು ಹೋಗ್ತಾರೆ ಸರ್ಕಾರ ಟ್ಯಾಕ್ಸ್ ಕಟ್ಟುವ ಕೆಲವು ಜನ ಅಂತಾರೆ ಹೋಗಿದ್ದ ಆದ್ರೆ ಪಾಪ ಜಾಗ ಬಾಡಿಗೆ ಅಂತ ನಿಮಗೆ ಗೊತ್ತಾಯ್ತ ಇಲ್ಲೇ ಎಲ್ಲ ಮುಖದಲ್ಲೇ ಆ ಜಾಗ ಬಾಡಿಗೆ ನಿಮ್ಗೆ ಲಾಭ ಆಗುದಿಲ್ಲ ಬಾಡಿಗೆ ಕೊಟ್ಟರು ಜನ ಅದಂದ್ರೆ ಊರಾಗ ಏನ್ರಿ ಚಳುವಳಿ ಪ್ರಯತ್ನ ನಡೆದವ್ರ ಮೊದಲು ಲಾಸ್ ಆಗೋದು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ सातत्यानं चालवावी अशी आमच्या सगळ्यांची इच्छा आहे आणि अटक जे आहेत ते धडपडे आहेत आणि ते निश्चित संघटनेचं कार्यक्षेत्र वाढवा संघटनेची बैठक नियमितपणे व्हायला पाहिजे संघटनेचा काहीही समस्या असतील तर सगळ्या अतिशय चांगली आहे सर्व जातीचे सर्व धर्माचे लोक महावीर चिंचणे सत्यम न्यूज निपाणी ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ